ब्लास्ट के संबंध पट्टंते तनिखेयन्नु कूड माड्लाग्ता इदे कोरियर शॉप नल्ली मिक्सि स्फोटवागिरुवंत प्रकरण के संबंध पट्टंते विविध आयामगळल्लि तनिखेयन्नु कूड माड्लाग्ता इदे घटना स्थल के एफएसएल तंड भेटियन्नु नीडि परिशीलनेयन्नु कूड नडेसिदे स्फोटद स्थळदल्लि केल वस्तुगळन्नु ईगागले संग्रह माडिदे तंड ಮೈಸೂರಿನಿಂದ ಹಾಸನಕ್ಕೆ ಆಗಮಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಪರಿಶೀಲನೆಯನ್ನ ಈಗ ತಂಡ ನಡೆಸಿದೆ ಹಾಸನ ಎಸ್ಪಿ ಹರಿರಾಮ್ ಶಂಕರ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ ಕೊರಿಯರ್ ಶಾಪ್ ನಲ್ಲಿ ಮಿಕ್ಸಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಎರಡು ದಿನದ ಹಿಂದೆ ಕೊರಿಯರ್ ಶಾಪ್ ಗೆ ಈ ಮಿಕ್ಸಿ ಬಂದಿತ್ತು ಕೊರಿಯರ್ ಆಫೀಸ್ ಗೆ पार्सल कलू जो बंतु कोरियर अगर कूड़ा तनिखेना तनिखे बढ़िया इवर तम मन मेले हण्णु तरकारी बेतर तिंगली नल्वत सौ रूपये संपादने इवरिंद कली फ्रीडम आपल डौनलोडी स्फोटद रहस्य तलिए सद्य के कोरियर जाल बे पोलिस तनिखेना शुरुमता विविध आयाम तनिखेन नडस्ता है अब फुल पार्सल आगे बंदी बंद कोरियर अगर कूड़ा तनिखेना घटने नड़ती स्थल के एफ एस एल भेटियन परशील नडसद जो आ स्फोट नड़ती स्थल केल वस्तु संग्रह मे त इन बहुत मतलब डीटेल्स को नम प्रतिनिधि सचिन जॉयन आता सचिन स्फोट बैठे साकु अनुमान फुल कवर आगे बंद कोरियर बंदी बंद कारण के स्फोट आगदे अद्र बहुत तनिखेना है सद्य के डीटेल लभ्य आगे सचिन लीनाश्री ऐन हासन नगर केआरपुरम स्फोट प्रकरण रीति हासन भयद वातावरण सृष्टि याके पार्सल मिक्सि बे डीटीटीसी कुरियर मिक्सि पार्सल बे पार्सल बंद पार्सल एर दिन हिंदे अदान डलवरी नर मने तदन पुनः अंगड़ी वापस तक अंद्रे पार्सल नमद अल अंतु वापस तक वापस तक नंतर मिक्सिन परीक्षे माके आ कुरियर न मालिक शशि मुंदर आंदर्भली मिक्सि स्फोटगढ़ एस पी हरिराम शंकर स्थल के भेटी आ परशील नडसद्ले मैसूर एस एफ एल तंडवू संपूर्ण आंगड़ी एला स्फोट वस्तु वशपड़े परशील नडस्ता प्रमुख आंतरिक भद्रता विभाग एडीजीपी विपुल कुमार इल्लिगे निरीक्षे याके स्फोट प्रकरण ऐन इडी हासन नगर ने रीति तल्लाट माडिदे अंत हेळबहुदु याके पार्सल नल्लि बंदंतह कोरियर एनित्तु अदु याव रीति ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದು ಕೂಡ ಈಗ ಪೊಲೀಸರಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿರತಕ್ಕಂತದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನು ಬೇಧಿಸಲು ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಮೂರು ತಂಡಗಳನ್ನಾಗಿ ಮಾಡಿರತಕ್ಕಂತದ್ದು ಪಾರ್ಸಲ್ ಎಲ್ಲಿಂದ ಬಂತು ಯಾರ ಹೆಸರಿಗೆ ಬಂತು ತದನಂತರ ಅದನ್ನ ಹಿಂತಿರುಗಿಸಿದವರು ಯಾರು ಅನ್ನೋ ಒಂದು ಮಾಹಿತಿನ ಕೂಡ ಈಗ ಪೊಲೀಸರು ಕಲೆ ಹಾಕ್ತಿರತಕ್ಕಂತದ್ದು ಅಲ್ಲಿನಷ್ಟೇ ಸಚಿನ್ ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತ ವಿಚಾರ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಏನೋ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಆಗಿರಬಹುದು ಅಥವಾ ಇತರ ಅಧಿಕಾರಿಗಳು ಯಾವ ವಿಚಾರವನ್ನ ಹೇಳಿದ್ದಾರೆ ಅಂತ ಪ್ರಮುಖವಾಗಿ ಮಂಗಳೂರಿನಲ್ಲಿ ಏನು ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಹರಿರಾಮ್ ಶಂಕರ್ ಅವರು ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂತದ್ದು ಪ್ರಮುಖವಾಗಿ ಅವರು ಹೇಳಿದಂತದ್ದು ಏನು ನೆನ್ನೆ ಒಂದು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಜನರು ಯಾವುದೇ ರೀತಿ ಆತಂಕಕ್ಕೆ ಈಡಾಗಬಾರದು ಅಂದ್ರೆ ಈ ಒಂದು ಸ್ಫೋಟ ಏನಿದೆ ಇದು ಕರೆಂಟ್ ನಿಂದ ಆಯ್ತಾ ಆ ಮಿಕ್ಸಿಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ ಅನ್ನೋ ಒಂದು ಆಯಾಮದಲ್ಲಿ ನಾವು ತನಿಖೆನ ಮಾಡ್ತಾ ಇದೀವಿ
ಅದೇ ರೀತಿ ಯಾವುದೇ ರೀತಿ ಬಾಂಬ್ ಅನ್ನೋ ರೀತಿಯಲ್ಲಿ ಯಾವುದು ಕೂಡ ಈವರೆಗೂ ಕೂಡ ಪತ್ತೆ ಆಗಿಲ್ಲ ಹಾಗಾಗಿ ಬಾಂಬ್ ನಿಷ್ಕ್ರಿಯ ದಳದವರನ್ನು ಕೂಡ ಬೆಂಗಳೂರಿನಿಂದ ಈಗಾಗಲೇ ಏನೋ ಬರಲು ಹೇಳಿರ್ತಕ್ಕಂತದ್ದು ಅವರು ಕೂಡ ಬರ್ತಾ ಇದ್ದಾರೆ ಇನ್ನೇನು ಸುಮಾರು 10 11 ಗಂಟೆ ಸಮಯದಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಬಂದು ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡುವಂತದ್ದು ಕೂಡ ಮುಂದುವರಿಯುತ್ತೆ ಲೀನಶ್ರೀ ಒಂದು ಎಸ್ಪಿ ಹರಿರಾಮ್ ಶಂಕರ್ ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂತದ್ದು ಹಾಸನ ನಗರದ ಜನತೆ ಯಾವುದು ಕೂಡ ಭಯದ ವಾತಾವರಣ ಇಲ್ಲ ಯಾರು ಕೂಡ ಭಯಪಡಬೇಡಿ ಅದೇ ರೀತಿ ಯಾವುದೇ ವದಂತಿಗಳಿಗೆ ಕಿವಿ ಕೊಡಕ್ಕೂ ಕೂಡ ಹೋಗಬೇಡಿ ಅಂತ ಹೇಳಿಬಿಟ್ಟು ಎಸ್ಪಿ ಹರಿರಾಮ್ ಶಂಕರ್ ಅವರು ಸ್ಪಷ್ಟಪಡಿಸಿರ್ತಕ್ಕಂತದ್ದು ಲೀನಶ್ರೀ ಥ್ಯಾಂಕ್ ಯು ಸಚಿನ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ